ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇನ್ಫೋ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಆ್ಯಪಲ್ ಐಫೋನ್ 8 ಹಾಗೂ ಆ್ಯಪಲ್ ಐಫೋನ್ 8 ಪ್ಲಸ್ಗಳ ನಡುವೆ ಇರುವಂತಹ ಡಿಫ್ರೆನ್ಸ್ ಹಾಗೂ ಸ್ಪೆಸಿಫಿಕೇಷನ್ಸ್ಗಳನ್ನು. ನಮ್ಮ ಇನ್ಫೋ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಡೆ ಕಾಣ್ತಾರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋ ಮುಖಾಂತರ ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ಮೊದಲು ಪಡೆಯಿರಿ. ಆ್ಯಪಲ್ ಐಫೋನ್ 8 ಹಾಗೂ ಆ್ಯಪಲ್ ಐಫೋನ್ 8 ಪ್ಲಸ್ ಮತ್ತು ಐಫೋನ್ ಎಕ್ಸ್ ವಿನೂತನ ಸಾಧನಗಳನ್ನು ಕ್ಯಾಲಿಫೋರ್ನಿಯಾದಲ್ಲಿರುವ ಆ್ಯಪಲ್ನ ಹೊಸ ಕ್ಯಾಂಪಸ್ ಸ್ಟೀವ್ ಜಾಬ್ಸ್ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಸೆಪ್ಟೆಂಬರ್ 15 ಐಫೋನ್ 8 ಹಾಗೂ ಐಫೋನ್ 8 ಪ್ಲಸ್ ಫೋನ್ಗಳ ಆರ್ಡರ್ ಪ್ರಾರಂಭವಾಗಲಿದ್ದು ಸೆಪ್ಟೆಂಬರ್ 22 ಮಾರಾಟ ಮಳಿಗೆಗಳಲ್ಲಿ ಲಭ್ಯವಾಗುತ್ತವೆ. ಈ ಎರಡು ಫೋನ್ಗಳಲ್ಲಿರುವ ವ್ಯತ್ಯಾಸ ನೋಡೋದಾದರೆ ಆ್ಯಪಲ್ ಐಫೋನ್ 8ನಲ್ಲಿ 4.7 ಇಂಚಿನ 750x1334 ಪಿಕ್ಸೆಲ್ ರೆಸೊಲ್ಯೂಷನ್ ಡಿಸ್ಪ್ಲೇ ಇದೆ. ಹಾಗೆ 8 ಪ್ಲಸ್ನಲ್ಲಿ 5.5 ಇಂಚಿನ 1080 ಹಾಗೂ 920 ಪಿಕ್ಸೆಲ್ ರೆಸೊಲ್ಯೂಷನ್ ಡಿಸ್ಪ್ಲೇ ಇದೆ. ಆ್ಯಪಲ್ ಐಫೋನ್ 8ನ ವೆಯ್ಟ್ ಬಂದು 148 ಗ್ರಾಮ್ ಇದ್ದರೆ 8 ಪ್ಲಸ್ನ ವೆಯ್ಟ್ 202 ಗ್ರಾಮ್ ಇದೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಆ್ಯಪಲ್ ಐಫೋನ್ 8ನಲ್ಲಿ 12MP ಕ್ಯಾಮ್ರಾ, ಹಾಗೆ 8 ಪ್ಲಸ್ನಲ್ಲಿ 12MP ಡ್ಯುವಲ್ ಕ್ಯಾಮ್ರಾ ಬರುತ್ತೆ. ಇನ್ನು ಆ್ಯಪಲ್ ಐಫೋನ್ 8ನ ಸುತ್ತಳತೆ ಬಂದರೆ 138.43 × 67.37 × 7.37 mm ಇದ್ದರೆ 8 ಪ್ಲಸ್ನಲ್ಲಿ 158 × 50 × 77.98 × 7.62 mm ಸುತ್ತಳತೆ ಇದೆ. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಆ್ಯಪಲ್ ಐಫೋನ್ 8ನಲ್ಲಿ 14 hours ಟಾಕ್ ಟೈಮ್, 40 hours ಆಡಿಯೋ ಪ್ಲೇಬ್ಯಾಕ್, 12 hours ಇಂಟರ್ನೆಟ್, 13 hours ವಿಡಿಯೋ ಪ್ಲೇಬ್ಯಾಕ್ನ ಕೆಪಾಸಿಟಿ ಇದೆ. ಇನ್ನು ಆ್ಯಪಲ್ ಐಫೋನ್ 8 ಪ್ಲಸ್ನ ಬ್ಯಾಟ್ರಿ 21 hours ಟಾಕ್ ಟೈಮ್, 60 hours ಆಡಿಯೋ ಪ್ಲೇಬ್ಯಾಕ್, 13 hours ಇಂಟರ್ನೆಟ್, 14 hours ವಿಡಿಯೋ ಪ್ಲೇಬ್ಯಾಕ್ನ ಕೆಪಾಸಿಟಿ ಇದೆ. ಇನ್ನು ಆ್ಯಪಲ್ ಐಫೋನ್ 8ನ ಬೆಲೆ ಬಂದರೆ 64,000 ಪ್ರಾರಂಭ ಆಗುತ್ತೆ. ಆ್ಯಪಲ್ ಐಫೋನ್ 8 ಪ್ಲಸ್ನ ಬೆಲೆ ಸುಮಾರು 73,000 ಪ್ರಾರಂಭವಾಗುತ್ತೆ. ಇವತ್ತು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಆ್ಯಪಲ್ ಐಫೋನ್ ಹಾಗೂ ಆ್ಯಪಲ್ ಐಫೋನ್ 8 ಪ್ಲಸ್ನ ಡಿಫ್ರೆನ್ಸಸ್ ಏನು, ಯಾವುದು ಬೆಸ್ಟ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಇನ್ಫೋ ಇನ್ ಕನ್ನಡ.